हेलो फ्रेंड्स, वेलकम बैक। इवत्तु कोरोजन स्प्रे मारता इदीवि। नानु निमगे स्प्रे माडक तोर्स्ता इदीनि, ओंदु निमिष इरि, निमगे तोर्स्तीनि कडेगे सेट्टिंग हेगागिदे अंत। ಇದು ಮಧ್ಯದಲ್ಲಿ ಒಂದು ಮೋಸಂಬಿ ಹಾಕಿದ್ವಿ, ಈ ಥರ ಆಗಿದೆ ಇದು ಕಾಯಿ। ಈ ಸೈಜಲ್ಲಿದೆ ಇವಾಗ ಕಾಯಿ। ಅಚ್ಚ ಭಾಳ ಗುಂಪು ಮಾಡಿ ಗುಂಪು ಮಾಡಿ ಕಟ್ಟಾರ ನೋಡಿ, ಒಂದು ಸ್ವಲ್ಪ ಅವನ ಬುರುಸಿಸಕ್ಕೆ ಹೇಳು, ನೀಟಾಗಿ ಕಟ್ಕೊಳಕ। ಹ್ಞೂ, ಅಷ್ಟು ಪೂರ ಮ್ಯಾಕೆ ತರಬೇಕಾಗಿಲ್ಲ ವಾಲಿ, ಅದು ಹೆಂಗಿರ್ತ ಅದ ಶೇಪ್ನಾಗ ಇರಲಿ। ಈ ಥರ ಗಣಿ ಥ್ರೆಡ್ಡಿಂದ ಇದು ನಾವು ಕಟ್ಟಿರೋದು ಇವಾಗ। ಏನಕ್ಕೆ ಅಂದರೆ, ಇದು ಬ್ರ್ಯಾಂಚಸ್ ಇದೆಯಲ್ಲ, ಈ ವಾಲಿ ಹಣ್ಣಾಗಿ ಹಣ್ಣು ಜಾಸ್ತಿ ಭಾರ ಹಾಕಿ ಕೆಳಗಡೆ ಗಿಡ ಶೇಪ್ ಹಾಳಾಗಬಾರ್ದು ಅಂತ ಇವಾಗ ಇದು ಮಾಡಿರೋದು। ಹಿಂಗಿದೆ ಸೆಟ್ಟಿಂಗ್ ಇವಾಗ। ಪರವಾಗಿಲ್ಲ, ಸೆಟ್ಟಿಂಗು ಒಂದು 80 to 100 ವರೆಗೂ ಬರ್ಬೋದು ಅಂತ ಅನ್ಕೊತೀನಿ। ಮೋಸ್ಟ್ಲಿ ಥಿನ್ನಿಂಗ್ ಮಾಡೋ ನೆಸೆಸರಿ ಏನು ಇಲ್ಲ ಅಂತ ಅನ್ಕೊತೀನಿ, ನೋಡೋಣ ಇನ್ನೂ ಒಂದು ಸ್ವಲ್ಪ ದಿನ ನೋಡಿಬಿಟ್ಟು ನೋಡಿ। ಸ್ವಲ್ಪ ಲೋಡ್ ಜಾಸ್ತಿ ಆದರೆ ಥಿನ್ನಿಂಗ್ ಮಾಡಬೇಕಾಗತ್ತೆ। ಇವಾಗ ಲೋಡು ಏನು ಪರ್ಫೆಕ್ಟ್ ಆಗಿದೆ ಅನಿಸುತ್ತೆ, ಅಂತ ಏನು ಹೆವಿ ಲೋಡು ಇಲ್ಲ। ಒಂದು ಹಿಡಿಗರ್ತ ಸೈಜ್ ಬಂದಿದೆ,
ಇದು ರೀಸೆಂಟಾಗಿ ಪ್ಲ್ಯಾಂಟ್ ಮಾಡಿರೋದು, ಚಿಕ್ಕದು ಅಂದರೆ ಜಸ್ಟ್ ಒನ್ ಇಯರ್ ಅನಿಸುತ್ತೆ. ನೋಡಿ ಸ್ನೇಹಿತರೆ, ಈಗಿದೆ ಸೆಟ್ಟಿಂಗು, ಅಂದರೆ ಕರೆಕ್ಟಾಗಿ ಇವನ್ ಇದರಲ್ಲಿ ಇಲ್ಲ, ಒಂದು ಸ್ವಲ್ಪ ಫಸ್ಟ್ ಸೆಟ್ಟಿಂಗ್ ಆಗಿರೋದೆಲ್ಲನೂ ಪರ್ಫೆಕ್ಟ್ ಆಗಿದೆ, ಆಮೇಲೆ ಲೇಟಾಗಿ ಒಂದು ಸ್ವಲ್ಪ ಸೆಟ್ಟಿಂಗ್ ಆಗಿದೆ. ಇದರಲ್ಲಿ ಒಂದು ಎರಡು ಮೂರು ಕಟ್ಟಿಂಗ್ ಕ್ಲಿಯರ್ ಆಗಬೇಕು ಅನಿಸುತ್ತೆ. ಹೇಳಿದ ವಾಚ್ ಮಾಡ್ಬೇಕಾ? ಹಾಂ, ಕರೆಕ್ಟಾಗಿ ಹೊಡಿದಿ. ಅದು ಇವಾಗ ಕಾಯಿ ಕೊರಕ ಬರಬಾರ್ದು ಅಂತ ಹೇಳಿದ್ ಹೊಡಿಯೋದಿಂದ. ಇನ್ನೊಂದು ಸ್ವಲ್ಪ ಟೈಟ್ ಮಾಡು, ಹಿಂದೆ ಇನ್ನೊಂದು ಸ್ವಲ್ಪ ಹಿಂದೆ ಟೈಟ್ ಮಾಡ್ಕೆ. ಹಾಂ, ಆಫ್ ಆಯ್ತು ಇಂಜಿನ್. ಇವಾಗ ಮಧ್ಯದಲ್ಲಿ ಇದು ನಾವು ನಾಲ್ಕು ಗಿಡಕ್ಕೊಂದು ಈ ಥರ ನೀಲಗಿರಿ ಕಂಬ ಹಾಕಿದ್ದು. ಪ್ರತಿ ನಾಲ್ಕು ಗಿಡಕ್ಕೊಂದಿದೆ, ಅದ್ರ ಮೇಲೆ ಜಿಯೋ ವೈರಿಂದ ಟೈಟ್ ಮಾಡಿದ್ದೀವಿ. ಅದಕ್ಕೆ ನಾವು ಈ ಗನ್ನಿ ಥ್ರೆಡ್ನ ಟೈ ಮಾಡ್ತಾ ಇರೋದು. ಮಕ್ಕಳಿಗೆ ಏನಾರ ಕಟ್ಟಿಗೆರೋ ಸ್ಟ್ರಾಂಗ್ ಐತೆ ಎಣ್ಣೆ, ಅದು ಕೊರಜನ ಕಣ್ಣಿಗೆ ಪಾಣಿ ಸಿಡಿದ್ರೆ ಉರಿತೈತೆ ನೋಡು. ಇವಾಗ ಒಂದೊಂದು ವಾಲ್ ಇದು 100 meter ಇರೋದು, ಅಂದರೆ 300 feet ಬೈ ಹೋಸ್ಟು ಸ್ಪ್ರೇ ಮಾಡೋದಕ್ಕೆ. ಇವಾಗ ಆ ವಾಲ್ ಮುಗಿದ ತಕ್ಷಣ ಇವಾಗ ಇಲ್ಲಿಂದ ನೆಕ್ಸ್ಟ್ ವಾಲ್ಗೆ ಹಾಕ್ಕೊಂಡು ಇದು ವಾಲ್ಗೆ ಹಾಕ್ತೀನಿ. ಹ್ಞೂ, ಇವಾಗ ಇದು ಒಂದು ವಾಲ್ ಹಾಕೊಂಡ್ರೆ ನಾವು ಕಂಪ್ಲೀಟ್ ಆಗಿ ಈ ಏರಿಯಾನೆಲ್ಲ ಕವರ್ ಮಾಡ್ಬೋದು. ಸರೌಂಡಿಂಗ್ ಅರೌಂಡ್ 300 feet ಕವರ್ ಮಾಡ್ಬೋದು, ಲೆಫ್ಟ್ ಟು ರೈಟ್ ಎರಡು ಸಾರಿ. ಈ ಥರ ನಮ್ಮದು 6 walls ಇದೆ. ಸೊ ನಾವು ಯೂಸ್ ಮಾಡೋದು 4 walls.
ಮಧ್ಯದಲ್ಲಿ ಎರಡು ಗ್ಯಾಪ್ ಆಗುತ್ತೆ. ಈ ಕಡೆ ಬರ, ಅಲ್ಲಿಂದ ಕಟ್ಕೊಂಡು ಬರ್ತಾ ಇದ್ದಾರೆ ಆ ಕಡೆಯಿಂದ ಮೇಲಿಂದ. ಇಲ್ಲಿ ಚಿಗುರಿದೆ ಆ ಕಡೆ, ನಾನು ತೋರಿಸಿದ್ದೆ ಇವಾಗ ಚಿಗುರಿಲಿಲ್ಲ ಸ್ವಲ್ಪ, ಈ ಕಡೆ ಕಡಿಮೆನೆ. ಬನ್ನಿ, ತುಂಬ ಜನ ಕೇಳ್ತಾ ಇದ್ರು ಸ್ಪೇರ್ ಪಂಪ್ ಯಾವ ಥರದಿದೆ, ಸ್ಪೇರ್ ಪಂಪ್ ಏನಿದೆ ಅಂತ. ಅದು ಒಂದು ತೋರಿಸ್ಬಿಡ್ತೀನಿ. ಎಲ್ಲಿಂದ ನಾವು ಸ್ಪ್ರೇ ಮಾಡ್ತಾ ಇದ್ದೀವಿ ಅಂತ, ನೀಲಗಿರಿ ಪೋಲ್ಗೆ ನಾವು ಈ ಸುಟ್ಟ ಎಂಜಿನ್ ಆಯಿಲ್ ಬರುತ್ತಲ್ಲ ಅದನ್ನ ಹಾಕಿ ನೆಟ್ಟಿರೋದು. ಈ ಗಣಿತ ಇಟ್ಕಟ್ಟಕ್ಕೆ ಇದೇ ವೈರ್ ಹಾಕ್ಕೊಂಡಿದ್ದೀವಲ್ಲ, ಇದನ್ನು ನೋಡೋದು ಮುಗಿಬೇಕು ಅಂದರೆ ಎಂಜಿನ್ ಸ್ಟಾರ್ಟ್ ಆಯಿತು. ಚಳಿ ಕಡೆ ಎಲ್ಲ ಚೆನ್ನಾಗಿದೆ ಸೆಟ್ಟಿಂಗ್. ಇಲ್ಲಿ ಈ ಪುಲ್ ಮಾಡಬಾರ್ದು ಅಂತ ವೈರ್ಗೆ ನಾವು ಈ ಪ್ರತಿಯೊಂದು ಲಾಸ್ಟ್ ಕಂಬಕ್ಕೆ ಒಂದು ಗೈ ಹಾಕಿದ್ದೀವಿ, ಈ ಥರ ಈ ಚಡಿ ಬಡಿದ್ಬಿಟ್ಟು ಅದಕ್ಕೆ ತಂತಿ ಕಟ್ಟಿ ಟೈಟ್ ಮಾಡ್ಕೊಂಡಿದ್ದೀವಿ. ಬನ್ನಿ, ಸ್ಪ್ರೇಯರ್ ತೋರಿಸ್ತೀನಿ ಇವಾಗ, ಅಲ್ಲಿ ಸೌಂಡಲ್ಲಿ ಏನು ಕೇಳಲ್ಲ. ಒಂದು ನಿಮಿಷ, ಕೊಮೆಟ್ದು ಕಾಂಪ್ಯಾಕ್ಟ್ ಇಂಜಿನು 3.5 HP ಇದೆ, ಇದಕ್ಕೆ PS16ದು SP ಇದೆ. ಇದೇ ಮೆಡಿಸಿನ್ ಕಲ್ಸ್ಕೊಳ್ಳೋದಕ್ಕೆ ಇವೊಂದು ಟ್ಯಾಂಕು, ಒಂದು ಸರ್ಚನ್ನು, ಒಂದು ಬಲ್ಬ್ ಇದೆ. ಕಲರ್ ಪೈಪಲ್ಲಿ ಹೋಗುತ್ತೆ ವೈ. Thank you friends, thanks for viewing, we'll see you on the next farm. ನಾನು ಹೊಸ ತೋಟಕ್ಕೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಇನ್ನೊಂದು ರೆಕಾರ್ಡ್ ಮಾಡಿ ಹಾಕ್ತೀನಿ ಪಪ್ಪಾಯ ಅದರ ತೋಟದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.